ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಸೂಪರ್ ಸಂಡೆ ವಿತ್ ಕಿಚ್ಚ ಸುದೀಪ ಕಾರ್ಯಕ್ರಮ ಈಗಾಗಲೇ ಮುಗಿದಿದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನೊಂದವರ ಗುಂಪಿನಲ್ಲಿ ಕೇವಲ ಇಬ್ಬರು ಸದಸ್ಯರು ಅಷ್ಟೇ ಇದ್ರು. ಆದರೆ ಈ ವಾರದಲ್ಲಿ ನೊಂದವರ ಗುಂಪು ಹಾಗೆ ಆ ಬಳಗ ತುಂಬ ದೊಡ್ಡದಾಗಿ ಬೆಳೀತಾ ಇದೆ. ಹಾಗಿದ್ರೆ ಆ ನೊಂದವರ ಗುಂಪು ಅಧ್ಯಕ್ಷರ್ಯಾರು, ಉಪಾಧ್ಯಕ್ಷರ್ಯಾರು, ಹಾಗೆ ಕಾರ್ಯದರ್ಶಿ ಯಾರು ಅನ್ನೋದನ್ನ ಹೇಳ್ತೀನಿ. ಇದರ ಜೊತೆಗೆ ಈ ವಾರದಲ್ಲಿ ಬಿಗ್ ಬಾಸ್ ಮನೆಗೆ ಗುಡ್ ಬಾಯ್ ಅನ್ನ ಹೇಳ್ತಿರುವಂತಹ ಸ್ಪರ್ಧಿ ಯಾರು ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹೌದು ವೀಕ್ಷಕರೇ, ಡೈರೆಕ್ಟ್ ಆಗಿ ವಿಚಾರಕ್ಕೆ ಬರ್ತೀನಿ. ಸೂಪರ್ ಸಂಡೆ ವಿತ್ ಕಿಚ್ಚ ಸುದೀಪ ಕಾರ್ಯಕ್ರಮದಲ್ಲಿ ಈ ವಾರದಲ್ಲಿ ನೊಂದವರ ಗುಂಪಿಗೆ ಸಿಕ್ಕಾಪಟ್ಟೆ ಫೇಮಸ್ ಕೂಡ ಆಗ್ತದೆ ಆ ಒಂದು ಗುಂಪು. ಆ ಗುಂಪಿನಲ್ಲಿ ಮೊದಲು ವರ್ತೂರ್ ಸಂತೋಷ ಹಾಗೂ ತುಕಾಲಿ ಸಂತೋಷ್ ಅವರು ಇಬ್ಬರೇ ಇದ್ರು. ಈಗ ಅದು ಆ ಬಳಗ ದೊಡ್ಡದಾಗ್ತಾ ಇದೆ. ಈಗ ಕಾರ್ತಿಕ್ ಅವರು ಆ ಬಳಗಕ್ಕೆ ಸೇರ್ಕೊಂಡಿದ್ದಾರೆ, ಜೊತೆಗೆ ರೋಹನ್ ಪ್ರತಾಪ್ ಅವರು ಕೂಡ ಸೇರ್ಕೊಂಡಿದ್ದಾರೆ. ನೊಂದವರ ಗುಂಪಿನ ಅಧ್ಯಕ್ಷರಾಗಿ ಕಾರ್ತಿಕ್ ಅವರಿಗೆ ಆ ಸ್ಥಾನವನ್ನು ಕೊಟ್ಟಿದ್ದಾರೆ. ತುಕಾಲಿ ಸಂತೋಷ್ ಅವರು ಹೇಳುವ ವಿಚಾರ ಏನಪ್ಪ ಅಂದ್ರೆ, ಕಾರ್ತಿಕ್ ಅವರು ಈಗ ಸಿಕ್ಕಾಪಟ್ಟೆ ಮನ ನೊಂದ್ಕೊಂಡಿದ್ದಾರೆ, ಸಿಕ್ಕಾಪಟ್ಟೆ ಬೇಜಾರ್ನಲ್ಲಿದ್ದಾರೆ. ಈ ಒಂದು ಗುಂಪಿಗೆ ಅವರೇ ಅಧ್ಯಕ್ಷರಾದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಾಮಿಡಿ ಮುಖಾಂತರ ಆ ವಿಚಾರವನ್ನ ಹೇಳಿದ್ದಾರೆ. ಇನ್ನು ಉಪಾಧ್ಯಕ್ಷರ ವಿಚಾರಕ್ಕೆ ಬರ್ತೀನಿ. ತುಕಾಲಿ ಸಂತೋಷ್ ಅವರು ಉಪಾಧ್ಯಕ್ಷರು ಅಂತ ಹೇಳಿ ವರ್ತೂರ್ ಸಂತೋಷ್ ಅವರಿಗೆ ಆ ಒಂದು ಟ್ಯಾಗ್ ಅನ್ನ ಕೊಡ್ತಾರೆ. ಇವರು ಸದಾ ಯಾವಾಗ್ಲೂ ಕೂಡ ನಗ್ತಾ ಇದ್ರು ಕೂಡ ಅದು ಒಂಥರ ಅಳೋ ರೀತಿ ಕಾಣಿಸುತ್ತೆ ಅಂತೇಳಿ ತುಕಾಲಿ ಸಂತೋಷ್ ಅವರು ವರ್ತೂರ್ ಸಂತೋಷ್ ಅವರಿಗೆ ಉಪಾಧ್ಯಕ್ಷರು ಎಂಬ ಪಟ್ಟವನ್ನ ಕೊಡ್ತಾರೆ. ಇನ್ನು ಕಾರ್ಯದರ್ಶಿಯಾಗಿ ಡ್ರೋನ್ ಪ್ರತಾಪ್ ಅವರಿಗೆ ಕೊಟ್ಟಿದ್ದಾರೆ. ಅವರು ಹೇಳುವಂತ ವಿಚಾರ ಎಷ್ಟು ಚೆನ್ನಾಗಿದೆ ಅಂದ್ರೆ, ಪಕ್ಕದಲ್ಲಿದ್ದಂತಹ ಗುಂಪಿನಲ್ಲಿ ಡ್ರೋನ್ ಪ್ರತಾಪ್ ಅವರು ಟಾಸ್ಕ್ಗಳನ್ನು ಆಡಿದ್ರು, ಆದರೆ ಅಲ್ಲಿ ಅವರಿಗೆ ಸೆಟ್ ಆಗಲಿಲ್ಲ. ಹಾಗೆ ಸಿಕ್ಕಾಪಟ್ಟೆ ಮನನೊಂದು ಪುನಃ ನೊಂದವರ ಗುಂಪಿಗೆ ಬಂದು ಸೇರ್ಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಅವರು. ಹಾಗಾಗಿ ಅವರಿಗೆ ಕಾರ್ಯದರ್ಶಿ ಪಟ್ಟವನ್ನು ಕೊಡ್ತೀನಿ. ಈ ಒಂದು ನೊಂದವರ ಗುಂಪು ಇನ್ನೂ ಹೆಚ್ಚು ಬೆಳೀಲಿ ಅಂತೇಳಿ ತುಕಾಲಿ ಸಂತೋಷ್ ಅವರು ಹೇಳ್ತಾರೆ. ಇನ್ನು ಅಸಲಿ ವಿಚಾರಕ್ಕೆ ಬರ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗ್ತಾರೆ ಎಂಬ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಆದರೆ ಈ ವಾರದಲ್ಲಿ ಯಾವ ಸ್ಪರ್ಧಿ ಹೋಗ್ತಾರೆ ಅನ್ನೋದನ್ನು ಹೇಳೋದಾದರೆ, ಅತಿ ಕಡಿಮೆ ಓಟ್ಗಳನ್ನು ಪಡೆದುಕೊಂಡು ಬಾಟಮ್ನಲ್ಲಿ ಇರುವಂತಹ ಸ್ಪರ್ಧಿಗಳಲ್ಲಿ ಸ್ನೇಹಿತ್ ಹಾಗೆ ನಮ್ರತಾ ಮತ್ತು ನೀತು ವನಜಾಕ್ಷಿ ಅವರು ಇದ್ದಾರೆ. ನಮ್ರತಾ ಅವರು ಸೇಫ್ ಆಗ್ತಾರೆ, ಅದಾದ ಬಳಿಕ ಸ್ನೇಹಿತ್ ಅವರು ಸೇಫ್ ಆಗ್ತಾರೆ. ಆದರೆ ನೀತು ವನಜಾಕ್ಷಿ ಅವರು ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ವಿಚಾರಗಳು ಕೇಳಿ ಬರ್ತಾ ಇದೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 10 ಶುರುವಾಗಿ 50 ದಿನಗಳಾಗಿದೆ, ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಇನ್ನು ರೇಟಿಂಗ್ ಪಾಯಿಂಟ್ ಕೂಡ ಅತಿ ಹೆಚ್ಚಾಗಿದೆ. TRP ಅತಿ ಹೆಚ್ಚು ಬಿಗ್ ಬಾಸ್ ಕನ್ನಡ ಸೀಸನ್ 10ಕ್ಕೆ ಇದೇ ಮೊದಲ ಬಾರಿಗೆ ಅತಿ ಹೆಚ್ಚು ರೇಟಿಂಗ್ ಪಾಯಿಂಟ್ ಸಿಕ್ಕಿದೆ. ಅದೇ ಪ್ರಯುಕ್ತವಾಗಿ ನಮ್ಮ ಒಂದು ವೈರಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇತ್ತು, ಆ ಚಾನಲ್ನ ಕೂಡ ಬ್ಲಾಕನ್ನು ಕೂಡ ಮಾಡಿದ್ದಾರೆ. ಯೂಟ್ಯೂಬ್ ಬಗ್ಗೆ ಅಪ್ಡೇಟ್ಗಳನ್ನು ಕೊಡ್ತಿದ್ವಿ, ಹಾಗೆ ಏನೆಲ್ಲ ನಡೀತಾ ಇತ್ತು ಅದ್ರ ಬಗ್ಗೆ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ವಿ. ಹಾಗಾಗಿ ಯಶಸ್ವಿಯಾಗಿ 50 ದಿನಗಳು ಪೂರ್ಣಗೊಂಡಿದೆ, ಜೊತೆಗೆ TRP ಕೂಡ ಜಾಸ್ತಿ ಬಂದಿದೆ. ಇನ್ನು ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಇಂಡೈರೆಕ್ಟಾಗಿ ನಮ್ಮ ಚಾನಲನ್ನು ಬ್ಲಾಕನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಹೊಸ ಚಾನಲ್ಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ಪ್ರತಿ ಎಂದಿನಂತೆ ನಮಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನೊಂದು ಸಿಂಪಲ್ ಆಗಿ ಹಾಗೆ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರವನ್ನು ಕೂಡ ಹೇಳ್ತೀನಿ. ಎಲ್ಲರಿಗೂ ಕೂಡ ಕೇಳಿದರೆ ನಗು ಕೂಡ ಬರುತ್ತೆ. ವಿನಯ್ ಗೌಡ ಅವರು ಎಷ್ಟೇ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಟಾಸ್ಕನ್ನು ಆಡಿದರೆ, ಹಾಗೆ ಜೊತೆಗೆ ಎಲ್ಲ ಟಾಸ್ಕ್ಗಳಲ್ಲೂ ಗೆಲ್ಲೋದಕ್ಕೆ ಸ್ಟ್ರಾಟಜಿಗಳನ್ನು ಬಳಸಿದರೆ, ಆದರೆ ಅವರು ಸೇಫ್ ಆಗಿದ್ದು 4ನೇ ಸ್ಪರ್ಧಿಯಾಗಿ, ಅದಕ್ಕೆ ಅವರಿಗೆ ಪ್ರಶ್ನೆ ಕೂಡ ಮೂಡುತ್ತೆ. ಡ್ರೋನ್ ಪ್ರತಾಪ್ ಅವರು ಈ ವಾರ ಕಣ್ಣೀರನ್ನು ಹಾಕಿಲ್ಲ, ಟಾಸ್ಕನ್ನು ಆಡಿಲ್ಲ, ಆದರೂ ಕೂಡ ಜನರು ಅವರಿಗೆ ಅತಿ ಹೆಚ್ಚು ಓಟನ್ನು ಕೊಟ್ಟು ಬಿಗ್ ಬಾಸ್ ಮನೆಯಲ್ಲಿ ಸೇಫ್ ಅನ್ನ ಮಾಡಿದ್ದಾರೆ, ಅದು ಹೇಗೆ ಅಂತೇಳಿ ಅವರಿಗೆ ಅವರೇ ಪ್ರಶ್ನೆಯನ್ನು ಮಾಡ್ಕೊಳ್ತಾರೆ. ಜೊತೆಗೆ ಅವರಿಗೆ ಅವರ ತಪ್ಪೆ ಅರಿವಾಗಿ ತಮ್ಮ ಒಂದು ಫ್ಯಾನ್ಸ್ಗಳು ಎಲ್ಲರಿಗೂ ಕೂಡ ಕ್ಷಮೆಯನ್ನು ಕೇಳ್ತಾರೆ. ನಾನು ಮಾಡ್ತಾ ಇರೋ ತಪ್ಪಾಗಿದೆ, ಹಾಗಾಗಿ ನೀವು ನನ್ನನ್ನು ಸೇಫ್ ಮಾಡೋದು ತುಂಬ ಲೇಟ್ ಮಾಡ್ತಾ ಇದ್ದೀರಾ, ಅಂದರೆ 4ನೇ ಸ್ಥಾನದಲ್ಲಿದ್ದೀನಿ, ನಾನು ಬಿಗ್ ಬಾಸ್ ಬಗ್ಗೆ ತಪ್ಪಾಗಿ ಅರ್ಥವನ್ನು ಮಾಡ್ಕೊಂಡಿದ್ದೆ, ಜೋರಾಗಿ ಕಿರ್ಚಾಡಿದರೆ ಅಥವಾ ಒಂದು ಯಾವುದಾದ್ರು ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡಿದರೆ ಬಿಗ್ ಬಾಸ್ ಮನೆಯಲ್ಲಿ ನಾವು ಜಾಸ್ತಿ ಹೈಲೈಟ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೆ. ಆದರೆ ಇರೋದು ಕೂಡ ತಲೆಕೆಡಾಗಿದೆ. ಡ್ರೋನ್ ಪ್ರತಾಪ್ ಅವರು ಸೇಫ್ ಆಗಿದ್ದಾರೆ, ಅದು ಫಸ್ಟಲ್ಲಿ ಸೇಫ್ ಆಗಿದ್ದಾರೆ, ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡು ಸೇಫ್ ಆಗಿದ್ದಾರೆ ಅಂತೇಳಿ ಅವರು ಹೇಳ್ತಾರೆ. ಈಗ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ TRP ಕಿಂಗ್ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಎಲ್ಲ ವೀಕ್ಷಕರಿಗೂ ಡ್ರೋನ್ ಪ್ರತಾಪ್ ಅವರು ತುಂಬ ಫೇವ್ರೆಟ್ ಆಗಿದ್ದಾರೆ. ನೀವೇನಾದರೂ ಡ್ರೋನ್ ಪ್ರತಾಪ್ ಅವರ ಫ್ಯಾನ್ಸ್ ಆಗಿದ್ರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಕಾರ್ತಿಕ್ ಅವರ ಫ್ಯಾನ್ಸ್ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳನ್ನು ತರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಮಸ್ಕಾರ.